ದೇವೇಗೌಡರೊಂದು ಆರೋಪ ಮಾಡಿದ್ರು, ತುಮಕೂರಿಗೆ ನಮ್ಗೆ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ, ಕರ್ಕೊಂಡು ನಿಲ್ಲಿಸಿ ಸೋಲಿಸಿದ್ರು ಕಾಂಗ್ರೆಸ್ನವರು. ನಾವ್ಯಾರು ಅವರನ್ನ ಕರೀಲಿಲ್ಲ. ನಾನೇ ಮನೆಗೆ ಹೋಗಿ, ನಾನು ಅಧ್ಯಕ್ಷನಿದ್ದೆ ಅವತ್ತು, ನಾನೇ ಮನೆಗೆ ಹೋಗಿ ಕೇಳಿದೆ ನೀವು ಬರ್ತೀರಾ ತುಮಕೂರಿಗೆ, ಸುದ್ದಿ ಬರ್ತಾ ಇದೆ ಮಾಧ್ಯಮದಲ್ಲೆಲ್ಲ ತುಮಕೂರಿಗೆ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ. ಅವಾಗ ಅವರು ಇಲ್ಲಪ್ಪ ನಾನೇನು ತೀರ್ಮಾನ ಮಾಡಿಲ್ಲ, ನಾನು ಬೆಂಗಳೂರಿನ ಅರ್ಥೋ ಅಲ್ಲೋ ಇಲ್ಲೋ ನೋಡ್ತಾ ಇದ್ದೀನಿ, ವಿಚಾರ ಮಾಡ್ತಾ ಇದ್ದೀನಿ, ಎಲ್ಲಿ ನಿಲ್ಲಬೇಕು ಅಂತೇಳಿ ಅಂತ ಹೇಳಿದ್ರು. ಆಯಿತು ಅಂತ ಬಂದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ನವ್ರ ಜೊತೆ ಅವ್ರೇನು ಮಾತಾಡ್ಕೊಂಡಿದ್ರು ಏನು ಗೊತ್ತಿಲ್ಲ ನಮಗೆ, ಆ ಭಾಗ ನಮಗೇನು ಗೊತ್ತಿಲ್ಲ, ಯಾರ ಜೊತೆ ಅವ್ರು ಮಾತಾಡಿದ್ರು ಹೈಕಮಾಂಡ್ನಲ್ಲಿ ಏನು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನಮಗೆ ಮಾಹಿತಿ ಬಂತು, ಅವ್ರು ನಿಲ್ತಾರೆ, ನೀವೆಲ್ಲ ಗೆದ್ದಿಸ್ಕೋಬೇಕು ಅವ್ರನ್ನ ಅಂತೇಳಿ ನಮ್ಮ ಹೈಕಮಾಂಡಿಂದ ಸೂಚನೆ ಕೊಟ್ಟರು. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ನಮ್ಮ ಹಣ ಕಟ್ ಮಾಡಿಕೊಂಡು ನಾವೆಲ್ಲ ಕೆಲಸ ಮಾಡಿ ಅವ್ರಿಗೆ, ನಮಗೂ ಮರ್ಯಾದೆ ಪ್ರಶ್ನೆ, ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂಥವ್ರು ನಮ್ಮ ಕ್ಷೇತ್ರದಲ್ಲಿ ನಿಲ್ತಾರೆ ಅಂದಾಗ ನಾವು ಗೆದ್ದಿಸ್ಕೋಬೇಕು ಅಂತೇಳಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಅವ್ರನ್ನ ಯಾರು ಸೋಲಿಸ್ಬೇಕು ಅಂತ ಅವ್ರ ಪಕ್ಷದವರೇ ಅವ್ರನ್ನ ಅವ್ರಿಗೆ ಕೆಲಸ ಮಾಡಲಿಲ್ಲ, ಅವ್ರ ಪಕ್ಷದವರೇ ಕೆಲಸ ಮಾಡಲಿಲ್ಲ, ಹಾಗಾಗಿ ಅವ್ರು ಸೋತರು. ಅದಕ್ಕೆ ನಾವೇನು ಕಾರಣಭೂತರಲ್ಲ. ಅವ್ರಿಗೆ ಇವತ್ತು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ನಮ್ಮ ಕರ್ನಾಟಕದಿಂದ ಇತಿಹಾಸದಲ್ಲೇ ನಮ್ಗೆ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿಗಳಾಗಿರೋರು, ನಮ್ಗೆ ಹೆಮ್ಮೆ ಇದೆ. ಆದರೆ ನಾವ್ಯಾರು ಕರ್ಕೊಂಡೋಗಿ ಅವ್ರನ್ನ ಸೋಲ್ಸಕ್ಕೆ ಹೋಗಲಿಲ್ಲ.